ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತಾವೀಗ ಮೇಳದಲ್ಲಿ ಇಷ್ಟೆಲ್ಲ ತಿರುಗಾಟ ಮಾಡಬೇಕು ಅಂತಾದರೆ, ತಿರುಗಾಟ ಮಾಡಿ ಮನೆಗೆ ಹೋಗಬೇಕು ಅಂತಾದರೆ ಅಲ್ಲಿಯೂ ನಿಮಗೊಂದು ನೆಮ್ಮದಿ ಹೇಳುವಂಥದ್ದು ಬಹಳ ಮುಖ್ಯ. ಖಂಡಿತ. ಯಾಕಂದರೆ ಇಲ್ಲದ್ರೆ ಆ ಮನಸ್ಥಿತಿಯನ್ನು ಅದೇ ರೀತಿ ಮುಂದುವರಿಸಿಕೊಂಡು ಅಷ್ಟು ನಿಷ್ಠೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಹೌದು. ಈ ನಿಟ್ಟಿನಲ್ಲಿ ತಾವು ಹೆಚ್ಚು ಕಡಿಮೆ 30 ವರ್ಷಗಳಿಂದ ರಂಗ ಸೇವೆಯನ್ನು ಮಾಡ್ತಾ ಬಂದವರು. ಹಾಗಾಗಿ ಇದರಲ್ಲಿ ಹೌದು ಎಷ್ಟು 33 ವರ್ಷ ಆಗಿದೆ ಈಗ ಸದ್ಯಕ್ಕೆ. ಹಾಗಾಗಿ ಈ ಒಂದು ಪಯಣದಲ್ಲಿ ನಿಮ್ಮ ಕುಟುಂಬದವರ ಸಹಕಾರ ನಿಮಗೆ ಹೇಗಿದೆ ಅಂತ ಅದು ನಾನು ಹೇಳಲೇಬೇಕಾದ ವಿಷಯ. ಅಂದರೆ ನಾನು ಸಾಧಾರಣ 3ನೇ ಮೇಳದಲ್ಲಿ ಇರುವಾಗ 27ನೇ ವರ್ಷದಲ್ಲಿ ನನಗೆ ಮದುವೆ ಆಗಿದೆ. ಮದುವೆ ಅಂತ ಹೇಳಿದರೆ ಈಗ ಕಲಾವಿದರ ಜೀವನ ಹೇಗೆ ಅಂತ ಹೇಳಿದರೆ, ನಾವು ನಮ್ಮ ಮನೆಯವರನ್ನೇ ಅವಲಂಬಿಸಿರುವುದು. ಅಂದರೆ ಈಗಿನ ಹಾಗಲ್ಲ, ಬೆಳಗಿನವರೆಗೆ ವೇಷ ಸುಸ್ತಾಗ್ತದೆ, ಮನೆಗೆ ಹೋಗುವಾಗ ನಿದ್ದೆ ಒಂದು ಕಡೆಯಲ್ಲಿ ಆಯಾಸ, ಮನೆಯವರನ್ನೇ ಅವಲಂಬಿಸ್ತಿರ್ತೇವೆ. ಹಾಗಾಗಿ ಈ ಜೋಶಿ ಅವರು ಯಾವಾಗಲೂ ಹೇಳೋ ಕ್ರಮ ಉಂಟು, ಕಲಾವಿದನಿಗೆ ಸನ್ಮಾನ ಮಾಡೋದಿಲ್ಲ, ಅವನ ಹೆಂಡತಿಗೆ ಸನ್ಮಾನ ಮಾಡಬೇಕು. ಅಂದರೆ ನಮ್ಮ ಈ ನಿದ್ರೆ ಮಂಪರ್ನಲ್ಲಿ ಈ ಸಿಟ್ಟಿನಲ್ಲಿ ಇದರಲ್ಲಿ ಹೋಗುವಾಗ ನಮ್ಮನ್ನೆಲ್ಲ ಸಾವರಿಸಿಕೊಂಡು ಹೋಗೋದು ಈ ಮನೆಯ ಜವಾಬ್ದಾರಿ. ಅಂದರೆ ಮೇಳದ್ರ ಕಡೆ ಅಂದರೆ ರಾತ್ರಿ ಇರುವುದಿಲ್ಲಲ್ಲ, ಅದೊಂದು ದೊಡ್ಡ ಸಮಸ್ಯೆ ಅಲ್ವಾ? ರಾತ್ರಿ ಮನೆಯಲ್ಲಿ ಇರಬೇಕು. ಅದು ಕೂಡ ಮದುವೆಯಾದ ಪ್ರಾರಂಭದಲ್ಲಿ ಆ ಮಟ್ಟಿಗೆ ಒಂದು ದೇವರ ಅನುಗ್ರಹ ನನಗೆ. ನನಗೆ ನಾನು ಏನೆಲ್ಲ ಬಯಸಿದ್ದೇನೆ ಮನಸ್ಸಿನಲ್ಲಿ, ನನಗೆ ಒಬ್ಬ ಸಹಧರ್ಮಿಣಿಯಾಗಿ ಇರುವವಳು ಇಂಥವಳು ಬೇಕು ಅಂತ ನಾನು ದೇವರಲ್ಲಿ ಹೇಗೆ ಪ್ರಾರ್ಥಿಸ್ತಾ ಇದ್ದೇನೆ, ಅಂತಹ ಹೆಣ್ಣನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಅದು ಕೂಡ ಕಟೀಲಿನ ಹತ್ತಿರ ಸಮೀಪ ಎಕ್ಕಾರು, ಅಲ್ಲಿ ಮುದ್ದು ಬೆಳ್ಚಡ ಮತ್ತು ಕುಸುಮ ಅನ್ನೋರ ಮಗಳು ಶಶಿಕಲಾ ಅಂತ. ನನಗೆ ಒಬ್ಬರು ನನ್ನ ಬಜ್ಪೇಯಲ್ಲಿ ದಾಮಣ್ಣ ಅಂತೇಳಿ ಅವರೊಬ್ಬರು ನನಗೆ ದೂರದ ಸಂಬಂಧಿ ಮತ್ತು ಮಿತ್ರರು, ಅವರ ಮೂಲಕ ಆದಂಥ ಒಂದು ಸಂಬಂಧ ಇದು. ಹಾಗೆ ಶಶಿಕಲಾ ಅನ್ನುವ ಹೆಣ್ಣನ್ನು ಮದುವೆ ಆದದ್ದು ನನಗೆ ಅನುರೂಪಳಾಗಿ ಸಿಕ್ಕಿದಳು. ಅಂದರೆ ಅವಳು ಕೂಡ ಕಟೀಲಿನ ಭಕ್ತೆ. ಅವಳು ಕೂಡ ಯಾವಾಗಲೂ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡೋದು, ಅಂದರೆ ಕುಡುಕನಲ್ಲದ ಗಂಡನನ್ನು ಕೊಡು ಅಂತೇಳಿ. ನಾನು ಕೂಡ ಪೊಳಲಿಯಲ್ಲಿಯೂ ಕಟೀಲಲ್ಲಿ ನನಗೆ ಅನುರೂಪಳಾದ ಹೆಣ್ಣನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಇಬ್ಬರ ಆಸೆಯನ್ನು ನೆರವೇರಿಸಿತು. ನನಗೂ ದುರಭ್ಯಾಸ ಇಲ್ಲ, ಅವಳಿಗೆ ಬೇಕಾದ ನನಗೆ ಬೇಕಾದ ಹೆಣ್ಣು ಕೂಡ ಸಿಕ್ಕಿದ್ಲು, ಅವಳ ಆಸೆಯಾಗಿ ನಾನು ಕೂಡ ಸಿಕ್ಕಿದೆ. ಹಾಗೆ ನನಗೆ ಎಲ್ಲದರಲ್ಲಿಯೂ ನನ್ನ ಕಲಾ ಜೀವನಕ್ಕಾಗಲಿ, ಮನೆಯ ಜವಾಬ್ದಾರಿ, ಈಗ ಇಬ್ಬರು ಮಕ್ಕಳು ನನಗೆ, ವೈಶಾಖ್ ಮತ್ತು ವೈಷ್ಣವಿ, ದೊಡ್ಡವ ಡಿಪ್ಲೊಮಾ ಮಾಡ್ತಾ ಇದ್ದಾನೆ, ಮಗಳು SLC, ಮಕ್ಕಳ ಆರೈಕೆ, ಮನೆಯ ಜವಾಬ್ದಾರಿ, ನನ್ನ ಆರೈಕೆ, ಎಲ್ಲವನ್ನೂ ಭಾಳ ಚಂದದಲ್ಲಿ ನಿಭಾಯಿಸಿಕೊಂಡು ನನ್ನ ಯಕ್ಷ ಜೀವನಕ್ಕೆ ಆಧಾರವಾಗಿದ್ದಾಳೆ ಮನೆಯವರ ಆ ರೀತಿ. ಮತ್ತು ಅಣ್ಣ ಜನಾರ್ದನ ಮುಂಜೆ ನನ್ನ ಯಕ್ಷ ಬದುಕಿನ ಒಂದು ಬೆನ್ನೆಲುಬು. ನಾನು ಯಾವಾಗ ಹೇಗೆ ಮಾಡಬೇಕು ಅಂತೇಳಿ ಅವನಲ್ಲಿ ಕೇಳಿಕೊಂಡು ಹೋಗುದು, ಮತ್ತು ಹೀಗೆ ಹೇಗೆ ಹೋಗು ಅಂತೇಳಿ ಅವನು ನನಗೆ ಮಾಡ್ತಾನೆ. ವಿದ್ಯಾಭ್ಯಾಸ ಮತ್ತು ಜೀವನದಲ್ಲಿ ನಮ್ಮ ದೊಡ್ಡಣ್ಣ, ಯಕ್ಷಗಾನದಲ್ಲಿ ಸಣ್ಣ ಅಣ್ಣ, ಮತ್ತು ಅಕ್ಕಂದಿರು, ಮತ್ತು ನನ್ನ ಅತ್ತಿಂಗಿಯಾದಿರು ಕೂಡ ಹಾಗೆ, ಅವರ ಮಕ್ಕಳಾಗಲಿ, ಅಂತೂ ನನ್ನ ಕುಟುಂಬ ಎಲ್ಲ, ನನ್ನ ಮಾವ ಬಿಕ್ರನಾಟ್ಯ ಲಕ್ಷ್ಮಣ ಬೆಳ್ಚಡ ಅವರ ಮಗ, ನಾನು ಯಕ್ಷಗಾನ ಕಲಾವಿದನಾದದ್ದು ಅವ್ರಿಗೆ ಒಂದು ಹೆಮ್ಮೆ. ನನ್ನ ಮಾವ ಯಾವಾಗಲೂ ಹೇಳ್ತಾ ಇದ್ದದ್ದು, ನನ್ನ ಮಗ ಬ್ಯಾಂಕ್ ಮ್ಯಾನೇಜರ್ ಆದದ್ದು ನನಗೆ ಖುಷಿ ಆಗಲಿಲ್ಲ, ನನ್ನ ಅಳಿಯ ಯಕ್ಷಗಾನ ಕಲಾವಿದನಾದ್ದು ನನಗೆ ಹೆಮ್ಮೆ, ನನ್ನ ಅಣ್ಣಂದಿರಿಗೂ ಕೂಡ. ಅಂಥ ಒಂದು ಒಳ್ಳೆಯ ಕುಟುಂಬವನ್ನು ಪಡೆದ ನಾನೇ ಒಬ್ಬ ಭಾಗ್ಯವಂತ. ಅವರ ಸಂಪೂರ್ಣ ಸಹಕಾರ ಇಲ್ಲದಿದ್ದರೆ, ಒಬ್ಬ ಕಲಾವಿದ ಕುಟುಂಬದವರ ಸಹಕಾರ ಇಲ್ಲದಿದ್ದರೆ ಕಲಾವಿದ ಕಲಾ ಜೀವನದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಅಣ್ಣಂದಿರಾಗಲಿ, ಮನೆಯವರಾಗಲಿ, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಇದೇ ರೀತಿ ನಾವು ನೋಡಿದರೆ ಇಲ್ಲಿ ತಾವು ಯಾವ ರೀತಿ ಭಾಗ್ಯವಂತರು ಅಂತ ಈಗ ತಾವು ಹೇಳಿದರು, ಅದೇ ರೀತಿ ತಮ್ಮ ಅಭಿಮಾನಿಗಳೆಲ್ಲ ಒಟ್ಟು ಸೇರಿ ಒಂದು ಹೊಸ ಕಾರ್ಯಕ್ರಮ ಆಗ್ತದೆ. ತಾವು ಯಾವಾಗ ಯಕ್ಷ ಜೀವನದಲ್ಲಿ 25 ಪೂರೈಸ್ತೀರೋ ಅಮ್ಮುಂಜೆ ರಜತ ಪರ್ವ ಹೇಳುವಂತಹ ಒಂದು ಕಾರ್ಯಕ್ರಮ ಆಗ್ತದೆ. ಬಹಳಷ್ಟು ಜನರು ಅದನ್ನ ನಭೂತ ನ ಭವಿಷ್ಯತಿ ಅಂತ ಕೂಡ ಉಲ್ಲೇಖಿಸ್ತಾರೆ. ಹಾಗಾಗಿ ಆ ಕಾರ್ಯಕ್ರಮದ ರೂಪುರೇಷೆಗಳು ಹೇಗೆ ಆಯ್ತು, ಆಮೇಲೆ ಕಾರ್ಯಕ್ರಮ ಯಾವ ರೀತಿ ಕಾರ್ಯಸಿದ್ಧಿಗೆ ಬಂತು ಅಂತ ಹೇಳಿ? ಅದೊಂದು ದೇವರ ದಯೆ ಅಂತಲೇ ಹೇಳಬೇಕು. ಅಂದರೆ 25 ಆದ ಕೂಡಲೇ ನನ್ನ ಮಿತ್ರರೆಲ್ಲ ಕೆಲವು ಮಂದಿಗಳು ಹೇಳಿದರು ಅದನ್ನು ಸಂಭ್ರಮ ಆಚರಿಸುವ ಅಂತ. ನಾನು ಬಂದು ಅಣ್ಣನ ಹತ್ರ ಹೇಳಿದೆ, ಜನಾರ್ದನ ಹತ್ರ. ಅವ ಹೇಳಿದೆ ಎಲ್ಲರೂ ಸೇರಿದರೆ ಮಾಡ್ಬೋದು, ಇಲ್ಲದ್ರೆ ಕಷ್ಟ. ಹಾಗೆಲ್ಲ ಒಟ್ಟಿ ಸೇರಿ ಅದು ಮಂಗಳೂರು ಪುರಭವನದಲ್ಲಿ ಮಾಡೋದು ಅಂತ ಮೊದಲು ನಿಶ್ಚಯ ಮಾಡಿದ್ದು ಎಲ್ಲ. ಆಮೇಲೆ ನಮ್ಮ ಆತ್ಮೀಯರು, ನಮ್ಮ ರಾಜೇಂದ್ರ ಎಕ್ಕಾರು ಅಂತೇಳಿ, ಮತ್ತು ಬಜಪೇಯಿ ಇವರು, ಸತೀಶ್ ಅಣ್ಣ ಅಂತೇಳಿ, ಆಮೇಲೆ ನಮ್ಮೆಲ್ಲ ಮಿತ್ರರೆಲ್ಲ ಸೇರಿಕೊಂಡು ಹಸ್ರಣ್ಣರ ಬಳಿಗೆ ಹೋದ್ದು. ಇವರು ಹರಿನಾರಾಯಣ ದಾಸ್ ಹಸ್ರಣ್ಣ, ಅವರ ಬಳಿಗೆ ಹೋಗಿ ಹೀಗೆ ಅಂತ ಹೇಳುವಾಗ ಅವರಿಗೆ ಖುಷಿಯಾಯಿತು. ಆದರೆ ಮಾಡೋದಿದ್ರೆ ನೀವು ಟೌನಲ್ಲಲ್ಲಿ ಮಾಡೋದು ಬೇಡ, ಅವ ಕಟೀಲು ಮೇಳದಲ್ಲಿ 25 ಪೂರ್ತಿ ಆದ, ಅದು ಕಟೀಲಿನಲ್ಲೇ ಮಾಡಬೇಕಂತ ಹೇಳಿದರು. ಹಸ್ರಣ್ಣರ ಮಾತು ಅಂತ ಹೇಳಿದರೆ ನಾವು ದೇವಿಯ ಮಾತು ಅಂತಲೇ ನಾವು ನಂಬೋದು. ಹಾಗೆ ಎಲ್ಲ ಒಟ್ಟು ಸೇರಿದರು. ಅವರ ಮಾರ್ಗದರ್ಶನ, ರಾಜೀವ ಕೈಕಂಬ
ಅನ್ನುವರು ನಮ್ಮ ಕಲಾಪೋಷಕರು ಅಧ್ಯಕ್ಷತೆ, ಅಣ್ಣ ಸಂಚಾಲಕನಾಗಿದ್ದ, ಮತ್ತೆ ಈ ರಾಜೇಂದ್ರ ಪ್ರಸಾದ್, ಮತ್ತೆ ಸುಧಣ್ಣ, ಪ್ರಶಾಂತ್ ಅಣ್ಣ ನನ್ನ ಆತ್ಮೀಯ ಮಿತ್ರರು, ಮತ್ತೆ ಸತೀಶ್ ಅಣ್ಣ, ಆಮೇಲೆ ಬೆಂಗಳೂರಿನವರು ಇದೊಂದು ಸಮಿತಿಯ ಮಾಡಿದರು. ಆಮೇಲೆ ವಾಟ್ಸಪ್ನಲ್ಲಿ ನಂದು ಅಮ್ಮನ ಅಭಿಮಾನಿ ಬಳಗ ಇತ್ತು, ವಾಟ್ಸಪ್ ಬಳಗ ಇತ್ತು, ಬೇರೆ ಬೇರೆ ಕಡೆಯಲ್ಲಿ ಒಂದು ದೊಡ್ಡ ಸಮಿತಿಯೇ ಮಾಡಿ ಹರಿಯಣ್ಣನ ನಿರ್ದೇಶನದಲ್ಲಿ ಅಭೂತಪೂರ್ವ ಅಂತ ಒಂದು ಕಾರ್ಯಕ್ರಮ 2016 ಬಹುಶಃ ಅದು ಜೂನಲ್ಲಿ ಪ್ರಾರಂಭವಾದ್ದು. ಮಧ್ಯಾಹ್ನ ಕಟೀಲಿನಲ್ಲಿ ದೇವಿ ಎದುರು ಗೆಜ್ಜೆ ಸೇವೆ ಮಾಡಿ ಮಧ್ಯಾಹ್ನ ಪ್ರಾರಂಭವಾದದ್ದು ಮರುದಿವಸ 11:30 ನಡೆದಿತ್ತು. ಅಲ್ಲಿಯವರೆಗೆ ಜನ ಇತ್ತು. ಅದು ಮುಗಿದ ಮೇಲೆ ಒಂದು ಬಂದ ಮಳೆ ಅಂತ ಹೇಳಿದ್ರೆ ಹಾಕಿದ ಶೀಟ್ ಎಲ್ಲ ಹೋಗಿತ್ತು. ಅಲ್ಲಿಯವರೆಗೆ ಏನು ತೊಂದರೆ ಆಗಲಿಲ್ಲ. ದೇವರ ದಯದಲ್ಲಿ ಒಂದು ಬಹಳ ವಿಜೃಂಭಣೆಯಲ್ಲಿ ನೆರವೇರಿತು. ಅದಕ್ಕೆ ಸಹಕಾರ ಕೊಟ್ಟವರು ಹಲವು ಮಂದಿ ಇದ್ದಾರೆ, ಕೆಲವು ಮಂದಿ ಅದಕ್ಕೆ ವಿರೋಧವೂ ಮಾಡಿದ್ದಾರೆ. ಅದ್ಯಾಕೆ 25 ಮಾಡುದು ದೊಡ್ಡ ವಿಷಯವ? ದೊಡ್ಡ ವಿಷಯವೇ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ 90 ಒಂದು ತಿರುಗಾಟ ಅಂತ ಹೇಳಿದ್ರೆ ಅಷ್ಟು ಕಷ್ಟ, ಅಷ್ಟು ಕಷ್ಟದಲ್ಲಿಯೂ ಅಷ್ಟು ವೇಷ ಮಾಡಿ ಅದನ್ನೆಲ್ಲ ಮೆಟ್ಟಿ ನಿಂತು ಒಂದೇ ಮೇಳದಲ್ಲಿ ಒಬ್ಬ 25 ಪೂರೈಸು ಅಂತ ಹೇಳಿದ್ರೆ ಯಾಕೆ ಸಂಭ್ರಮ ಆಚರಿಸಬಾರದು? ಅದು ಒಂದು ಒಳ್ಳೆ ಕೆಲಸ ಮಾಡುವಾಗ ಒಳ್ಳೆಯವರು ಇದು ಬರ್ತಾರೆ, ವಿರುದ್ಧವೂ ಬರ್ತದೆ. ಅದು ದೇವರ ದಯ ನಮ್ಮ ಮೇಲೆ ಇತ್ತು. ಒಟ್ಟಿನಲ್ಲಿ ಎಲ್ಲರ ಒಂದು ಅಭಿಮಾನಿಗಳು, ಮಿತ್ರರು, ನನ್ನ ಬಂಧುಗಳು ಇವರೆಲ್ಲ ಸಹಕಾರದಲ್ಲಿ ಮೊದಲಲ್ಲಿ ದೇವರ ಅನುಗ್ರಹದಲ್ಲಿ ಅಮ್ಮುಂಜೆ ರಜತ ಬರು ಅಂತ ಹೇಳಿದ್ರೆ ಬಹಳ ಸಂತೋಷದಲ್ಲಿ ವಿಜೃಂಭಣೆ ಇತ್ತು. ಅದರಲ್ಲಿ ತಮಗೆ ಯಕ್ಷಜೀವಣಿ ಹೇಳುವಂತ ವಿರುದ್ಧನ ಕೂಡ ನಿಮ್ಮ ಅಭಿಮಾನಿಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾತ್ರ ಅಲ್ಲ, ಮತ್ತೊಂದು ಗೌರವಧನವೂ ಕೊಟ್ಟಿದ್ದಾರೆ. ಅದನ್ನು ನಾನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡಿದ್ದೇನೆ. ನಮ್ಮ ಮನೆ ಹತ್ರ ಒಂದು ರೋಡ್ ಮಾಡಲಿಕ್ಕೆ ಇತ್ತು, ಆ ಹಣವನ್ನು ಕೊಂಡೋಗಿ ಅದಕ್ಕೆ ಹಾಕಿಬಿಟ್ಟಿದ್ದೀನಿ. ನಮ್ಮ ಮನೆಗೆ ಒಂದು ಬರಲು ಒಳ್ಳೆ ಹಾಳು ಮಾಡಲಿಲ್ಲ. ಹಾಗೆ ಸಂಪರ್ಕ ರಸ್ತೆಗೆ ತನ್ನ ಉಪಯೋಗ ಆಗುವ ರೀತಿ ಎಲ್ಲರಿಗೂ ಉಪಯೋಗ, ಎಲ್ಲರಿಗ ಅಂದ್ರೆ ಎಲ್ಲರೂ ಸಹಕಾರ ಇತ್ತು. ಅದಕ್ಕೆ ಈ ಹಣವನ್ನು ಕೊಂಡೋಗಿ ಅದಕ್ಕೆ ನಾನು ಉಪಯೋಗ ಮಾಡಿದೆ. ಹಾಗೆ ತಾವು ಕಟೀಲು ಮೇಳ ತಿರುಗಾಟ ಮಾಡಿ ಮತ್ತೆ 3 ಬೇರೆ ಮೇಳದಲ್ಲಿದ್ದು ಮತ್ತೆ ಕಟೀಲು ಮೇಳಕ್ಕೆ ಬಂದ. ಈ 3 ಅವಧಿಯಲ್ಲಿ ತಾವು ಕಟೀಲು ಮೇಳವನ್ನ ಬಿಟ್ಟು ಹೊರಗಿರ್ಬೇಕು ಅಂತಾದ್ರೆ ತಮ್ಮ ಅಭಿಮಾನಿಗಳ ಪ್ರತಿಕ್ರಿಯೆ ಹೇಗಿತ್ತು? ಇದಕ್ಕೆ ತಮ್ಮ ನಿಲುವು ಹೇಗಿತ್ತು? ಅಂದ್ರೆ ನಾನು ಮೇಳಕ್ಕೆ ಸೇರುವಾಗಲೇ ನಾನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿದ್ದೆ ಹಾಗೆ, ಕಟೀಲು ಮೇಳ ಬಿಟ್ಟು ಬೇರೆ ಮೇಳಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅಲ್ಲಿಯವರೆಗೆ ಬೇರೆ ಮೇಳದಿಂದ ನನಗೆ ಕೆಲವು ಕರೆ ಬಂದಿತ್ತು, ನಾನು ಬರೋದಿಲ್ಲ ಅಂತ ಹೇಳಿದೆ. ಆದರೆ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಒಂದು 3 ಬೇರೆ ಹೋಗಬೇಕಾಯಿತು. ನಾನು ಹೋದರೂ ನನ್ನ ಮನಸ್ಸಿದ್ದದ್ದು ಕಟೀಲಿನಲ್ಲೇ, ಮತ್ತು ನನ್ನ ಅಭಿಮಾನಿಗಳಿಗೆ ನಾನು ಕಟೀಲು ಮೇಳ ಬಿಟ್ಟು ಹೋಗುವುದು ಮನಸ್ಸೇ ಇರಲಿಲ್ಲ. ನನ್ನ ಅದರಲ್ಲಿಯೂ ನನ್ನ ಹೆಂಡತಿ ಆಗಲಿ, ನನ್ನ ಮನೆಯವರಾಗಲಿ, ಎಲ್ಲರಿಗೂ ಕೂಡ ಅದು ಮನಸ್ಸಿಲ್ಲ. ಆದರೆ ಹೋಗಬೇಕಾಯಿತು, ನಾನು ಹೋದದ್ದೆಲ್ಲ ಹೋಗುವ ಒಂದು ಪರಿಸ್ಥಿತಿ ಬಂತು. ಆಮೇಲೆ 3 ಕಳೆದ ಮೇಲೆ ನಮಗೆ ಒಬ್ಬರು ಆತ್ಮೀಯರು, ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ, ಅವ್ರು ಹೇಳಿದರು, ಮೋಹನಣ್ಣ ನೀವು ಮೇಳಕ್ಕೆ ಬರಬೇಕು, ನಾನು ಮಾತಾಡ್ತೇನೆ, ಮಾತಾಡಿದರೆ ಬರ್ತೀರಾ? ಅಯ್ಯೋ ಖಂಡಿತ ಬರ್ತೇನೆ. ಅವರು ಹೋಗಿ ದನಿಗಳಲ್ಲಿ ಮಾತಾಡಿದರು, ದನಿಗಳಿಗೆ ಏನು ಬೇಡ ಅಂತ ಹೇಳಲೇ ಇಲ್ಲ. ಅವ್ರ ಹತ್ರ ಹೋದೆ, ಬರ್ತಾನೆ, ಬರಲಿ, ಅಷ್ಟೇ ಆದದ್ದು. ಮತ್ತು ವಿಚಾರಣೆ ಇದು ಎಂಥದ್ದು ಇರಲಿಲ್ಲ. ದನಿಗಳು ಭಾಳ ಪ್ರೀತಿಯಲ್ಲಿ ನನ್ನನ್ನು ಪುನಃ ಮೇಳಕ್ಕೆ ಕರ್ಕೊಂಡು ಹೋದರು. ಮಾತ್ರ ಅಲ್ಲ, ನನಗೆ ಮತ್ತೆ ಪ್ರಮೋಷನ್ ಮಾಡಿದರು ಕಿರೀಟ ವಿಷಯಕ್ಕೆ. ಹಾಗೆ ಪುನಃ ಕಟೀಲು ಮೇಳದ ಒಂದು ದೇವಿಯ ಸೇವೆಯನ್ನು ಮುಂದುವರಿಸುವಂತ ಒಂದು ಭಾಗ್ಯ ತಮಗೆ ಸಿಕ್ಕಿದೆ. ಮತ್ತೆ ಮೇಳದಲ್ಲಿ ನಾನು ಇಲ್ಲದೇ ಇದ್ದಾಗ ನಾನು ಮತ್ತೊಂದು ಹೊಸ ಮನೆ ಮಾಡಿದಾಗ ಕಟೀಲು ಮೇಳದ ಆಟ ನೋವು ಕೂಡ ನನಗೆ ಕೊಟ್ಟಿದ್ದಾರೆ. ಆಗ ನಾನು ಕಟೀಲು ಮೇಳದಲ್ಲಿ ಇರಲಿಲ್ಲ, ನಿಜವಾಗಿ ನನಗೆ ಅದು ಸಿಕ್ತದ ಇಲ್ವೋ ಅನ್ನುವಂಥ ಒಂದು ಹೆದರಿಕೆ ಇತ್ತು. ನಾನು ಮೇಳ ಬಿಟ್ಟು ಹೊರಗಿದ್ದೆ, ಆದರೆ ದನಿಗಳು ನನಗೆ ಆಟ ಕೊಟ್ಟಿದ್ದಾರೆ. ಕಟೀಲು ತಾಯಿ ನನ್ನ ಮನೆಗೆ ಬಂದಿದ್ದಾರೆ. ಯಕ್ಷಗಾನ ಚಂದದಲ್ಲಿ ನಡೆಯುತ್ತೆ. ಹಾಗೆ ತಾವು ಇದರ ಜೊತೆ ಈಗ ಯಕ್ಷಗಾನ ರಂಗದಲ್ಲಿ ಇರಬೇಕು ಅಂತಂದ್ರೆ ಬೇರೆ ಬೇರೆ ಮೇಳದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಏನ್ ಹೇಳ್ತಾರೆ ಕಟೀಲಲ್ಲಿ ಬೇರೆ ಬೇರೆ ತಿರುಗಾಟದಲ್ಲಿ ಆಗಿರ್ಬೋದು, ತಾವು ರಂಗ ಹಂಚಿಕೊಂಡ, ತಾವು ಕೆಲಸ ಮಾಡಿದಂತ ಮೇರು ಕಲಾವಿದರು ಯಾರೆಲ್ಲ? ತುಂಬಾ ಮಂದಿ ಇದ್ದಾರಪ್ಪ. ಈಗ ಸುರಿ ಪಂಜಿಕಲ್ನಲ್ಲಿ ಇರುವಾಗ ಅಲ್ಲಿ ನಮ್ಮ 1 ಯಕ್ಷಗಾನ ಕಳೆದ ಮೇಲೆ ಅಲ್ಲಿ ಒಂದು ದೊಡ್ಡ ಸಟ್ಟಿನ ಯಕ್ಷಗಾನ ಆಗಿತ್ತು. ಅದರಲ್ಲಿ ಬಣ್ಣದ ಮಾಲಿಂಗರು ಬಂದಿದ್ದರು, ಚಂದ್ರಗಿರಿ ಎಂಬಣ್ಣ ಬಂದಿದ್ದರು, ಶಿವರಾಮ ಜೋಗಿ ಮತ್ತು ಶ್ರೀಧರ ಭಂಡಾರಿ. ಅದರಲ್ಲಿ ನನಗೊಂದು ಸಣ್ಣ ಪಾತ್ರವಿತ್ತು, ಭಾರ್ಗವೀಜದಲ್ಲಿ ಜಮದಗ್ನಿಯ ಮಕ್ಕಳು. ಹಾಗೆ ದೊಡ್ಡ ಕಲಾವಿದರ ಒಟ್ಟಿಗೆ ವೇಷ ಮಾಡಿದ್ರು ನಾನು ಅಲ್ಲಿ. ಮತ್ತು ಮೇಳಕ್ಕೆ ಸೇರುವಾಗ 3 ಮೇಳದಲ್ಲಿ ಅದು ಗಜ ಸಟ್ ಅಂತ ಹೇಳ್ಬೋದು, ಅದ್ಭುತವಾದ ಸಟ್ಟು. ಕೇದಗಡ್ಡಿ ಗುಡ್ಡಪ್ಪ ಗೌಡರು, ಮಂಜುನಾಥ ಭಟ್ರು, ಸಂಜೋಷ್ ಚೌಟ್ರು, ಮಂಜೇಶ್ವರ ಜನಾರ್ದನ ಜೋಗಿ, ಆಮೇಲೆ ಕೈರಂಗಳ ಕೃಷ್ಣಮೂಲಿಯರು, ಗೇರುಕಟ್ಟೆ ಗಂಗಯ್ಯ ಶೆಟ್ಟಿಯವರು, ಪುಂಡರಿಕಾಕ್ಷ ಉಪಾಧ್ಯಾಯರು, ಗುಂಡಿಮಜಲ್ ಗೋಪಾಲ ಭಟ್ಟು, ಸರಪಾಡಿ ವಿಠಲ್ ಶೆಟ್ಟಿ, ಮುಣಕೂರು ಕೃಷ್ಣ ಶೆಟ್ಟಿ, ಮತ್ತು ಸರಪಾಡಿ ವಿಠಲ್ ಶೆಟ್ಟಿ, ಹೀಗೆ ನಗ್ರಿ ಮಾಬಲ್ ರೈ, ಸುರೇಶ್ ಕುಪ್ಪೆ ವಧವ್, ಜಗದಾಭಿರಾಮ, ಮತ್ತು ವೆಂಕಟೇಶ್ ಕಲ್ಲುಗುಂಡಿ, ರಾಧಾಕೃಷ್ಣ ಕಲ್ಲುಗುಂಡಿ, ನಾನು, ಮತ್ತು ಸುಬ್ರಹ್ಮಣ್ಯದ ಮೂರ್ತಿ ಭಟ್ರದ್ದೊಬ್ಬರು, ವಾಸ್ತವ ಪ್ರಭು, ಮತ್ತು ಮುಣಕೂರು ಜಯರಾಮ್ ಶೆಟ್ಟಿ,
ದೊಡ್ಡ ಸಟ್ಟು, ಅದು ಈಗ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತ ಸಟ್ಟು. ಆಗ ಮತ್ತೆ ಅಷ್ಟೇ ಶಿಸ್ತು ಕೂಡ ಇತ್ತು, ಇಂಥವರ ಒಂದು ಒಡನಾಟ. ಆಮೇಲೆ ಹೀಗೆ ಬೇರೆ ಮೇಳದಲ್ಲಿ ಇರುವಾಗ ಸುನ್ನಂಬಳದವರು ಮತ್ತೆ ಪೆರುವೈ ನಾರಾಯಣ ಶೆಟ್ಟಿ ಅವರು, ಸುಬ್ರಯ್ಯ ಸಂಪಾಜೆ, ಮೂರನೇ ಮೇಳದಲ್ಲಿ ಅಂತ ಒಂದು ದೊಡ್ಡ ಸಟ್ಟಿನಲ್ಲಿ ನಾನಿದ್ದದ್ದು ಅವರ ಸಾಹಸ. ಈಗ ತಾವು ಇಷ್ಟೆಲ್ಲ ವೇಷಗಳನ್ನು ಮಾಡಿಕೊಂಡು ಬರಬೇಕು ಅಂತಂದ್ರೆ ಅದು ಕೂಡ ತಮಗೆ ಅತಿ ಹೆಚ್ಚು ಹೆಸರನ್ನ ತಂದುಕೊಟ್ಟಂತಹ ವೇಷಗಳು ಯಾವುದು ಅಂತೆಲ್ಲ ಕೇಳಿದ್ರೆ ಒಂದು ಸುಧನ್ವ ಅದರಲ್ಲಿ ಎದ್ದು ನಿಲ್ತದೆ. ಯಾಕಂದ್ರೆ ಪುಂಡವೇಷದಲ್ಲಿ ಅತಿ ಕ್ಲಿಷ್ಟಕರ ವೇಷಗಳಲ್ಲಿ ಒಂದು ಅಂತ ಹೇಳುವಂತ ಸುಧನ್ವ ವೇಷವೇ ತಮಗೆ ಅತಿ ಹೆಚ್ಚು ಹೆಸರನ್ನ ತಂದುಕೊಟ್ಟದ್ದು. ಅದರಲ್ಲೂ ಕೂಡ ತಮ್ಮ ರಂಗ ನಡೆ ಆಗಿರ್ಬೋದು, ರಂಗ ಶಿಸ್ತು ಅದರಲ್ಲಿ ಬಹಳ ಪ್ರಶಂಸೆಗೆ ಪಾತ್ರವಾಗಿತ್ತು. ಹೀಗಾಗಿ ಒಬ್ಬ ಕಲಾವಿದ ಒಂದು ರಂಗ ಶಿಸ್ತನ್ನ ಅಳವಡಿಸಿಕೊಳ್ಬೇಕು ಅಂತಾದ್ರೆ ಬಹಳಷ್ಟು ಅದಕ್ಕೆ ಅಧ್ಯಯನ ಕೂಡ ಬೇಕಾಗ್ತದೆ. ಹಾಗಾಗಿ ತಾವು ಕಾಣುವಂತಹ ರಂಗಶಿಸ್ತಿನ ಕ್ರಮಗಳ ಬಗ್ಗೆ, ಅದರಲ್ಲೂ ಈಗ ಯಾರು ಅಂದ್ರೆ ಇಷ್ಟೆಲ್ಲ ಕಲಾವಿದರು ಇರಬೇಕು ಅಂತಾದ್ರೆ ಅವರು ಅದರಲ್ಲಿ ತಾವು ಕಾಣುವಂತಹ ನಶಿಸಿ ಹೋಗ್ತಿರುವಂತಹ ರಂಗ ಕ್ರಮಗಳು ಯಾವ್ದೆಲ್ಲ ಅಂತ ಸ್ವಲ್ಪ ಹೇಳ್ಬೋದು ನಮಗೆ ವಿವರವಾಗಿ. ಅಂದ್ರೆ ರಂಗಶಿಸ್ತು, ಈ ಶಿಸ್ತು ಅನ್ನುವುದು ಕಲಾವಿದರಿಗೆ ಬೇಕೇ. ಅವ ಮನೆಯಿಂದ ಹೊರಡುವಾಗಲೇ ಆ ಶಿಸ್ತು ಬೇಕು. ಚೌಕಿಯಲ್ಲಿ ಶಿಸ್ತು, ರಂಗದಲ್ಲಿ ಶಿಸ್ತು, ಪಾತ್ರದಲ್ಲಿ ಶಿಸ್ತು, ಇದು ಬೇಕೇ ಬೇಕು. ನಾನು ಮೇಳಕ್ಕೆ ಸೇರುವಾಗಲೂ ಒಂದು ಚೌಕಿಯಲ್ಲಿ ಕೂಡ ಹಾಗೆ ಶಿಸ್ತಿತ್ತು. ಅಂದರೆ ನಾವು ಸಣ್ಣವರು ಮೇಲಿನ ಚೌಕಿಗೆ ಹೋಗುವಾಗಿಲ್ಲ, ಹೋಗುದಿದ್ರೆ ಅವರ ಎದುರು ಎದುರು ಹೋಗಬಾರ್ದು, ಹಿಂದಿನಿಂದ ಹೋಗಬೇಕು. ಅಲ್ಲಿದ್ದ ಬಣ್ಣ ತರಲಿಕ್ಕಿಲ್ಲ. ಮತ್ತು ಚೌಕಿಗೆ ಒಂದು ಚಾವರು ಆಗಲೂ ಕೂಡ ದೊಡ್ಡ ಕಲಾವಿದರಿಗೆ ಮೊದಲು ಕೊಡಬೇಕು. ಈ ಎಲ್ಲ ಶಿಸ್ತಿತ್ತು, ಅದೆಲ್ಲ ಈಗ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ರಂಗದಲ್ಲಿಯೂ ಕೂಡ ಹಾಗೆ, ರಂಗ ನಡೆ ಅಂತ ಹೇಳಿದರೆ ಈಗ ಒಂದು ಅವರ ಯಕ್ಷಗಾನದ ಬಗ್ಗೆ ಗೊತ್ತಾಗಬೇಕು ಅಂತಾದರೆ ಅವ ಎಲ್ಲ ಯಕ್ಷಗಾನ ನೋಡಬೇಕು. ಕುರಿಯ ಭಾಗವತ ಹೇಳ್ತಾ ಇದ್ದದ್ದು ಅದೇ, ನಮಗೆ ರಾತ್ರಿ ಮಲಗಲಿಕ್ಕೆ ಬಿಡ್ತಾ ಇರಲಿಲ್ಲ, ಆಟ ನೋಡಬೇಕು. ದೇವಿ ಮಹಾತ್ಮೆಯಲ್ಲಿ ಮಹಿಷವಧೆಯಾಗಿ ಸುಮ್ಮನಿಗೆ ಒಡ್ಡೊಲಗಾಗುವಾಗ ಒಂದು ತೆರಬಾರ್ಪಟೆಲ್ಲ ಇರ್ತಾರೆ, ಆಗ ಜಾಗಟ್ಟೆ ಕೊಟ್ಟು ಮೆಲ್ಲ ಸಂಗೀತರಣೆ ಕೊಟ್ಟು ಇವರು ಚೌಕಿ ಬರೋದು. ಕಲಾವಿದರು ಎಂತ ಮಾಡ್ತಾರೆ, ಮಲಗಿದ್ರೆ ಒಂದ ಪೆಟ್ಟು ಬೀಳ್ತದೆ, ಇಲ್ಲದ್ರೆ ಮರು ದಿವಸ ವೇಷ ಇಲ್ಲ. ಅಂದ್ರೆ ಆಟ ನೋಡಬೇಕು ಅಂತ, ಆಗ ನಮಗೆ ಅದು ಹಿಂಸೆ ಆಗ್ತಿತ್ತು. ಆದರೆ ಯಾಕೆ ಆಟ ನೋಡಬೇಕು ಅಂತ ಹೇಳ್ತಾರೆ ಅನ್ನೋದು ಈಗ ಗೊತ್ತಾಗ್ತಿತ್ತು. ಮತ್ತೆ ಸಂಗೀತ ಗುರು ಹಾಗೆ ಅವ ಸಂಗೀತ ಹೇಳಿ ಬೆಳಗ್ಗಿನವರೆಗೆ ಚಕ್ರದಳ್ಳ ಬಡಿಬೇಕು. ಅದರಲ್ಲಿ ನಮ್ಮ ಶ್ರೀನಿವಾಸ ಬಳ್ಳಮಂಜ ಮತ್ತೆ ಕಕ್ಕೆ ಬದ ಗಿರೀಶ್ ರೈಗಳು ಬೆಳಗ್ಗಿನವರೆಗೆ, ಆಗ ನಮಗೆ ಕಷ್ಟ ಆಗ್ತಿತ್ತು. ಆದರೆ ಅದರ ಫಲ ಈಗ ಸಿಕ್ಕಿತ್ತು. ಯಾಕಂದ್ರೆ ಚಕ್ರದಳ ಬಡಿಯುವಾಗ ರಂಗದಲ್ಲಿ ಏನಾಗ್ತದೆ ಎಲ್ಲರಿಗೆ ಗೊತ್ತುಂಟು. ಆಟ ಆಡಿಸೋದು ಹೇಗೆ, ನಾವು ಆಟ ನೋಡುವಾಗ ಹಿರಿಯ ಕಲಾವಿದರು ಏನು ಮಾಡ್ತಾರೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಇತ್ತು. ಆಗ ಮತ್ತೊಬ್ಬ ಹಿರಿಯ ಕಲಾವಿದರ ವೇಷ ನೋಡುವಾಗಲೇ ಅವರ ರಂಗ ಕ್ರಮ, ವೇಷದ ಕ್ರಮ ಇದೆಲ್ಲ ನಮಗೆ ಗೊತ್ತಾಗೋದು. ಹಾಗೆ ಭಾಗವತ ಹೇಗೆ ಆಟ ಆಡಿಸ್ತಾನೆ ಅನ್ನೋದು ಗೊತ್ತಾಗೋದು. ಅದರ ಫಲ ಈಗ ನೋಡಿ, ಇಬ್ರು ಕೂಡ ಒಂದನೇ ಭಾಗವತರಾಗಿದ್ದಾರೆ. ನಮಗೂ ಕೂಡ ಪ್ರತಿಯೊಂದು ಪಾತ್ರ, ಈಗ ನಾನು ಯಾವ ಪಾತ್ರ ಕೊಟ್ಟರು ಅದು ಒಳ್ಳೇದಾಗ್ತದೆ ಹಾಳಾಗ್ತದೆ ಅಂತೂ ಹೀಗೆ ಮಾಡ್ಬೋದು ಅನ್ನೋದನ್ನು ಕುರಿಯ ಭಾಗವತರು ನನಗೆ ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಪಾತ್ರ ಮಾಡಿದ್ದಾರೆ, ಸ್ತ್ರೀವೇಷ ಆಗಲಿ, ಪುಂಡ್ವೇಷ ಆಗಲಿ, ಕಿರುಟೇಶ ಆಗಲಿ, ಬಣ್ಣದ ವೇಷ ಆಗಲಿ, ಎಲ್ಲ ಪಾತ್ರ ಮಾಡಿಸಿದ್ದಾರೆ. ಹಾಗಾಗಿ ಕಲಾವಿದರು ಅದನ್ನು ನೋಡಬೇಕು ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ಈಗ ಪ್ರತಿಯೊಬ್ಬ ವೇಷಧಾರಿ ಅವ ನಿಭಾಯಿಸುವಂತಹ ಬೇರೆ ಬೇರೆ ಪಾತ್ರದ ಬಗ್ಗೆ ಅಧ್ಯಯನ ಯಾವ ರೀತಿ ಮಾಡ್ಬೇಕು? ಈಗ ಯಕ್ಷಗಾನವನ್ನ ಒಂದು ಕಡೆಯಲ್ಲಿ ಹಿರಿಯರು ಮಾಡ್ಬೇಕಾದ್ರೆ ಅದನ್ನ ನೋಡ್ಬೇಕು ಅಂತ ತಾವು ಹೇಳಿದ್ರು. ಅದನ್ನ ಹೊರತಾಗಿ ಕೂಡ ಒಬ್ಬ ಪಾತ್ರಧಾರಿ ಆತನ ಪಾತ್ರಕ್ಕೆ ಬೇಕಾದ ರೀತಿ ಯಾವ ರೀತಿ ಒಂದು ಅಧ್ಯಯನ ಮಾಡ್ಬೇಕು ಅಂತ ಅಂದ್ರೆ ಪಾತ್ರ ಯಾವುದು ಅಂತ ನೋಡ್ಬೇಕು. ಈ ಪಾತ್ರದ ಬಗ್ಗೆ ನನಗೆ ಕೊಟ್ಟ ಪಾತ್ರ ಅದು ಖಳಪಾತ್ರವೋ ಅಥವಾ ನಾಯಕ ಪಾತ್ರವೋ ಅಥವಾ ಒಂದು ಹೇಗೆ ಇರಬೇಕು, ಆ ಪಾತ್ರದ ಚಿತ್ರಣವನ್ನು ಮೊದಲಿಗೆ ರೂಪಿಸಿಕೊಳ್ಳಬೇಕು. ರಂಗಸ್ಥಳಕ್ಕೆ ಹೋದ ಮೇಲೆ ಆ ಪಾತ್ರವೇ ತಾನಾಗಬೇಕು. ಆ ಪಾತ್ರದ ಚೌಕಟ್ಟನ್ನು ಬಿಟ್ಟು ಬೇರೆದನ್ನು ತಂದು ಹಾಕುವುದು ಅದು ಮಾಡಬಾರ್ದು. ಈಗ ಒಬ್ಬನೇ ಪಾತ್ರ ಬೇರೆ ಬೇರೆ ಮಾಡುವುದಾದ್ರೂ ಕೂಡ ಆ ಪಾತ್ರಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ಈಗ ಸುಧನ್ವ ಅಂತ ಹೇಳ್ತೀರಿ, ನಾನು ಭಾಳ ಹೆದರಿಕೆ ಪಡ್ತಾ ಇದ್ದಂಥ ಒಂದು ವೇಷ ಅದು. ಅದನ್ನು ನನ್ನಲ್ಲಿ ಮೊದಲು ಮಾಡಿಸಿದವರು ಪಟ್ಲ ಸತೀಶ್ ಶೆಟ್ಟಿ ಅವರು. ಹೀರಾದಲ್ಲಿ ಅಭಿಮನ್ಯು ಪಾತ್ರ ಮೊದಲು ಮಾಡಿಸಿದ್ದು ಕುರಿಯ ಭಾಗವತರು. ಈ ಸುಧನ್ವನ ಪಾತ್ರ ನಾನು ಬಹಳ ಹೆದರಿಕೆಯಿಂದ ಇದ್ದೆ, ಆದರೆ ಈಗ ನನಗೆ ಅದು ಬಹಳ ಇಷ್ಟಪಟ್ಟಂತಹ ಒಂದು ಪಾತ್ರ. ಅದರಲ್ಲಿ ಎಲ್ಲ ರಸಗಳು, ಶೃಂಗಾರ ಆಗಲಿ, ದುಃಖ ಆಗಲಿ, ಭಕ್ತಿ ಆಗಲಿ, ವೀರ ರಸ ಆಗಲಿ, ಪ್ರತಿಯೊಂದು ಕೂಡ ಆ ವೇಷಕ್ಕೆ ತಕ್ಕ ಹಾಗೆ ನಾವು ಅಧ್ಯಯನ ಮಾಡಬೇಕು. ಪ್ರಸಂಗ ಪುಸ್ತಕ ಓದಬೇಕು, ಮತ್ತು ಮೊದಲು ಮಾಡಿದ ಅವರ ವೇಷವನ್ನು ನೋಡಬೇಕು, ಮತ್ತು ಆ ವೇಷ ಪಾತ್ರದಲ್ಲಿ ವಿಭಿನ್ನತೆ ನಾವು ತೋರಿಸಬೇಕು. ಈಗ ಒಬ್ಬನೇ ವೇಷ ಮಾಡೋದಾದರೂ ಕೂಡ ಬೇರೆ ಬೇರೆ ಪಾತ್ರ ಮಾಡ್ತೇವೆ ನಾವು. ಈಗ ಒಂದನೇ ಪುಂಡು ವೇಷದವ ಸುಧನವ ಮಾಡ್ತಾನೆ, ಭರತ ಮಾಡ್ತಾನೆ, ಅಭಿಮನ್ಯು ಮಾಡ್ತಾನೆ, ತರಣಿಸೇನ ಮಾಡ್ತಾನೆ, ರಾಮ ಮಾಡ್ತಾನೆ, ಲಕ್ಷ್ಮಣ ಮಾಡ್ತಾನೆ. ಇದು ಮಾಡೋದು ಒಬ್ಬನೇ ಆದರೂ ಆ ಪಾತ್ರದಲ್ಲಿ ವೈವಿಧ್ಯತೆ ಉಂಟು. ಅಭಿಮನ್ಯು ಪುಂಡು ವೇಷ ಇದು ನನಗೆ ಕುರಿಯ ಭಾಗವತರು ಹೇಳಿಕೊಟ್ಟದ್ದು. ಅಭಿಮನ್ಯು ಪುಂಡು ವೇಷ ಬಬ್ರುವಾಹನ ರಾಜ, ಇವನ ಚುರುಕುತನ ಬಬ್ರುವಾಹನದಲ್ಲಿ ಬೇಕು ಅಂತ ಇಲ್ಲ, ಅದರಲ್ಲಿ ಸ್ವಲ್ಪ ವೆರೈಟಿ ತೋರಿಸಬೇಕು.
ಈಗ ತರಣಿಸೇನ, ತರಣಿಸೇನನು ಕೂಡ ಹಾಗೆ, ಅವನದೊಂದು ಕೂಡ ಪ್ರಬುದ್ಧತೆಯ ಪಾತ್ರ. ಈಗ ಏನಾಗಿದೆ ಅಂತ ಹೇಳಿದ್ರೆ ರಾವಣ ಒಡ್ಡಲುಗಾಗಿ ತರಣಿಸೇನ ಅಭಿಮನ್ಯನಿಗೆ ಬರ್ತಾನೆ, ಅದಲ್ಲ. ನಿಜವಾಗಿ ತರಣಿಸೇನಿಗೆ ಪ್ರತ್ಯೇಕವಾದ ಪ್ರವೇಶ ಕೊಟ್ಟು ಅವನ ಮನಸ್ಸಿನ ತುಮುಲವನ್ನು ಹೇಳಲಿಕ್ಕೆ ಪದ್ಯ ಉಂಟು. ಅದರಲ್ಲಿ ಜನಕ ರಾಘವನಲ್ಲಿ ಒಂದು ಪದ್ಯ ಉಂಟು, ಅದರಲ್ಲಿ ಅವನ ಮನಸ್ಥಿತಿ ಹೇಗೆ, ನಾನು ಏನು ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಒಂದು ಚಿತ್ರಣ ತೋರಿಸಿಕೊಡ್ಲೇಬೇಕು. ಅದು ಮತ್ತೆ ಲಕ್ಷ್ಮಣ ಚುರುಕಿನ ವೇಷ, ರಾಮ ಹಾಗಲ್ಲ. ರಾಮ ಸ್ವಲ್ಪ ರಾಮ ಅಣ್ಣನಾಗಿರ್ಬೇಕು, ಗಾಂಭೀರ್ಯ ಬೇಕು. ಸೀತಾ ಕಡೆ ಅಂದ್ರೆ ರಾಮ ಮಾತ್ರ ಡಬಲ್ ಹಾರಬಹುದೇ ಹೊರತು, ವನವಾಸಕ್ಕೆ ಹೊರಟ ರಾಮ ಕುರಿಯ ಭಾಗವತರು ಹೇಳಿದಾಗೆ ಮತ್ತೆ ಡಬಲ್ ಹಾರಲೇಬಾರದು. ಲಕ್ಷ್ಮಣ ಮತ್ತು ರಾಮನಿಗೆ ವ್ಯತ್ಯಾಸ ಗೊತ್ತಾಗೋದು ಹೇಗೆ? ರಾಮ ಸಾತ್ವಿಕ ಸ್ವಭಾವ, ಅವನ ಗಾಂಭೀರ್ಯ ಸಿಂಗಲ್ ಗೊತ್ತು. ಲಕ್ಷ್ಮಣ ಆಗಲ್ಲ, ಸ್ವಲ್ಪ ಚುರುಕು ಕೋಪಿಷ್ಟ, ಡಬಲ್ ಅದರಲ್ಲಿ ವೆರೈಟಿ ಕಾಣಿಸ್ಬೇಕು. ಹಾಗೆ ಸುಧನ್ವ ಒಂದು ಪಾತ್ರ ಬೇರೆ, ಸುಧನ್ವ ಒಬ್ಬರಾಣ ಆಗ್ಲಿಕ್ಕಿಲ್ಲ, ಅಥವಾ ಸುಧನ್ವ ಅಭಿಮನ್ಯ ಆಗಬಾರ್ದು, ಸುಧನ್ವ ಸುಧನ್ವನಾಗಿರ್ಬೇಕು. ಹಾಗೆ ಒಬ್ಬನೇ ವ್ಯಕ್ತಿ ಮಾಡುದು ಅಂತಾದ್ರೂ ಅವ ಮಾಡುವ ಪಾತ್ರದಲ್ಲಿ ವಿಭಿನ್ನತೆ ಬೇಕು, ಒಂದೇ ರೀತಿ ಇರಬಾರ್ದು. ಈಗ ಪುಂಡುವೇಷಕ್ಕೆ ಒಂದು ನಡೆ ಬೇರೆ, ಕಿರೀಟವೇಷಕ್ಕೆ ನಡೆ ಬೇರೆ. ಈಗ ಒಬ್ಬನೇ ಮಾಡುದಾದ್ರೆ ಪುಂಡುವೇಷ ಕಿರೀಟವೇಷ ಆಗಬಾರ್ದು, ಕಿರೀಟವೇಷ ಪುಂಡುವೇಷ ಆಗಬಾರ್ದು. ಈಗ ನಮಗೆ ಮೇಳದಲ್ಲಿ ನನಗೆ ಕೊಟ್ಟದ್ದು ಹಾಗೆ, ನನಗೆ ನಿಜವಾಗಿ ಈ ಸಲ ಕಳೆದ ವರ್ಷ ಒಂದನೇ ಪುಂಡುವೇಷದ ಜಾಗ ಕೊಟ್ಟದ್ದು ಧನಿಗಳು, ಆದರೆ ದೇವಮಾತ್ಮೆಯಲ್ಲಿ ರಕ್ತಬೀಜ. ಅಂದರೆ ನನ್ನ ಮಿತ್ರರಿಗೂ ಕೂಡ ಕೆಲವರಿಗೆ ನನ್ನ ಪುಂಡುವೇಷ ಬೇಕು, ಕೆಲವರಿಗೆ ನನ್ನ ಕಿರೀಟವೇಷ ಬೇಕು, ಎರಡನ್ನೂ ಮಾಡ್ತಾ ಇದ್ದೇನೆ ನನಗೆ. ಆದರೆ ಪುಂಡುವೇಷದ ನಡೆಯೇ ಬೇರೆ, ರಕ್ತಬೀಜನ ನಡೆಯೇ ಬೇರೆ. ಇದು ಒಬ್ಬ ಕಲಾವಿದನಾದವೋ ತೋರಿಸಿಕೊಡ್ಬೇಕಾದ. ಮತ್ತು ರಂಗಸ್ಥಳಕ್ಕೆ ಹೋಗುವಾಗ ಪೂರ್ತಿ ಸಿದ್ಧತೆಯನ್ನು ಮಾಡಬೇಕು, ಒಟ್ಟಾರೆ ಟೈಮ್ಗೆ ಬರುವುದು ಅದಲ್ಲ. ನನ್ನ ಕ್ರಮ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಯಾರಾದರೂ ಯಕ್ಷಗಾನಕ್ಕೆ ಹೇಳಿದರೆ ಅಥವಾ ಮೇಳಕ್ಕೆ ನನ್ನ ಪಾತ್ರ ಪ್ರವೇಶ ಆಗುವುದರ 2 ಗಂಟೆ ಮೊದಲು ನಾನು ಅಲ್ಲಿರ್ತೇನೆ. ಆ ಚಿತ್ರ ನಾನು ಮೊದಲು ಅದು ಕಲಾವಿದರಿಂದ ಕಲಿತದ್ದು. ಈಗ ಗುಡ್ಡಪ್ಪಗಣ್ಣ ಆಗಲಿ, ಗಂಗೈ ಶೆಟ್ಟರ್ ಆಗಲಿ, ಪೆರುವಯ್ಯ ಅವರಾಗಲಿ, ಅವರ ವೇಷ ಆಗಿ ಒಂದು 15 ನಿಮಿಷ ಗಿರೀಟ ಕಟ್ಟಿ ಮಲಗುವ ಕ್ರಮ ಉಂಟು. ಮಲಗುವಂದರೆ ನಿದ್ರೆ ಮಾಡೋದಲ್ಲ, ಆ ಪಾತ್ರದ ಬಗ್ಗೆ ಚಿಂತನೆ. ಈಗ ಟೈಮಕ್ಕಾಗೋ ಕಟ್ಟಿಕೊಂಡು ಹೋಗ್ತಾರೆ. ಅದು ನಾನು ಈಗಲೂ ಶಿಸ್ತು ಅದನ್ನು ಪಾಲಿಸ್ತೇನೆ. ನನ್ನ ವೇಷ 10 ನಿಮಿಷದ ಮೊದಲು ರೆಡಿ ಆಗಬೇಕು. ಹೋದ ಮೇಲೆ ಏನು ಮಾಡ್ಬೋದು? ಹೋದ ಮೇಲೆ ನಾವು ಗಡಿಬಿಡಿ ಮಾಡೋದಲ್ಲ, ಮೊದಲೇ ತಯಾರಾಗಬೇಕು. ಪ್ರಸಂಗದ ಪುಸ್ತಕ ಓದಬೇಕು, ಆ ಪಾತ್ರಕ್ಕೆ ಬೇಕಾಗುವಷ್ಟು ಸಾಹಿತ್ಯವನ್ನು ಒಟ್ಟು ಮಾಡಬೇಕು. ಹಾಗೆ ತಾವೀಗ ಹೇಳಬೇಕಾದ್ರೆ ಸಾಹಿತ್ಯ ಅಂತ ಹೇಳಿದ್ರೆ, ತಮ್ಮ ವೇಷದಲ್ಲಿ ಇನ್ನೊಂದು ಎಲ್ಲರೂ ಮೆಚ್ಚುವಂಥ ವಿಷಯ ಏನಂತ ಕೇಳಿದರೆ ಸಾಹಿತ್ಯ. ಯಾಕಂದರೆ ತಾವು ಚಂಡಮುಂಡರಲ್ಲಿ ಹೇಳುವಂಥದ್ದಿರ್ಬೋದು, ಅಥವಾ ಸುಧನ್ವನಾಗಿ ಆಗಿರ್ಬೋದು, ಬಬ್ರುವಾಹನನಾಗಿರಬಹುದು, ತಾವು ಒಂದು ಕೊಡುವಂಥ ವರ್ಣನಾಗಿರ್ಬೋದು, ಅಥವಾ ಭಾವನೆಯನ್ನು ತುಂಬಿಸುವಂಥ ರೀತಿ ಆಗಿರ್ಬೋದು, ತಾವು ಸಾಹಿತ್ಯವನ್ನು ಕೂಡ ಬಹಳಷ್ಟು ಚೆನ್ನಾಗಿ ಬಳಸುವಂಥದ್ದು. ಹಾಗಾಗಿ ತಾವು ಈ ಸಾಹಿತ್ಯಕ್ಕೆ ಬೇಕಾದಂಥ ಒಂದು ತಯಾರಿನೇ ಯಾವ ರೀತಿ ಮಾಡಿಕೊಳ್ತೀರಿ, ಹೇಗೆ? ಸಾಹಿತ್ಯ ಅಂತ ಹೇಳಿದ್ರೆ ದೊಡ್ಡ ಸಾಹಿತ್ಯ ಏನೂ ಇಲ್ಲ ನನ್ನಲ್ಲಿ. ಹೇಳುವುದನ್ನು ನಾನು ಸ್ಫುಟವಾಗಿ ನಿರರ್ಗಳವಾಗಿ ಮಾತಾಡ್ತೇನೆ ಅಭ್ಯಾಸ ಮಾಡುವಾಗ. ಈಗ ಬಬ್ರುವಾಹನ ಪಾತ್ರದಲ್ಲಿ ಅವನದೊಂದು ಸಭಾ ವರ್ಣನೆ ಮಾಡಲಿಕ್ಕುಂಟು. ಅವನ ಉತ್ತಮ ಮಣಿಪುರ ಅರಸನ ಚಾವಡಿ, ಚಾವಡಿಯ ಬಗ್ಗೆ ವರ್ಣನೆ ಹೇಗೆ? ಅದು ಜೈಮಿನಿಯಲ್ಲೆಲ್ಲ ಉಂಟು. ಪಳಕುಗಳ ನಲಗಟ್ಟು, ಮರಕತಂಗಳ ಜಗುಳಿ, ಇಂಥದ್ದೆಲ್ಲ ವರ್ಣನೆ ಹೇಳುವಂಥದ್ದೆಲ್ಲ ಜೈಮಿನಿಯಲ್ಲಿ ಉಂಟು. ಹಾಗೆ ಚಂಡಮುಂಡರಲ್ಲಿಯೂ ಕೂಡ ವರ್ಣನೆ ಅದರಲ್ಲಿ ಜೈಮಿನಿಯಲ್ಲೆಲ್ಲ ಉಂಟು. ಶೃಂಗಾರದ್ದು ಉಂಟು, ಹೆಣ್ಣಿನ ಬಗ್ಗೆ ವರ್ಣನೆ ಉಂಟು, ಎಲ್ಲ ಜೈಮಿನಿಯಲ್ಲಿ ಉಂಟು. ಇದನ್ನೆಲ್ಲ ಸ್ವಲ್ಪ ನಾನು ಬಳಸಿಕೊಂಡೆ. ಅಭಿಮನ್ಯು ಕಾಲದಲ್ಲಿ ಕೂಡ ಉಂಟು, ಇದು ಅಭಿಮನ್ಯುಗೆ ಬರುವಂಥದ್ದು, ಅದು ಕೂಡ ಪುಸ್ತಕ ಓದುವಾಗ ಸಿಗ್ತಾ ಇರೋ ಅಭಿಮನ್ಯು ಕಾಳಗದಲ್ಲಿಯೂ ಕೂಡ ಅದರಲ್ಲಿ ಎಲ್ಲ ವರ್ಣನೆ ಇದೆ, ಅವನ ಬಗ್ಗೆ ಹೇಳುವಂಥದ್ದು ಎಲ್ಲ ಪುಸ್ತಕ ಓದಿದ್ರೆ ನಮಗೆ ಸಿಗ್ತದೆ. ಅದನ್ನು ಓದಿ ಅಭ್ಯಾಸ ಮಾಡಬೇಕು ಅಂತ ಹೇಳೋದು ನಾನು. ಅಂದರೆ ಜನಗಳು ಅದನ್ನು ಸಾಹಿತ್ಯವನ್ನು ಒಪ್ಪಿಕೊಳ್ತಾರೆ. ಬರೀ ಕುಣಿತ ಇದ್ರೆ ಸಾಲದು, ಒಂದು ಪಾತ್ರದಲ್ಲಿ ಕುಣಿತವೂ ಬೇಕು, ಮಾತುಗಾರಿಕೆಯೂ ಬೇಕು. ಈಗ ಬರುವ ಪ್ರೇಕ್ಷಕರು ಪ್ರಜ್ಞಾವಂತ ಪ್ರೇಕ್ಷಕರು, ಮಾತು ಕೇಳ್ತಾರೆ, ಬರೀ ಕುಣಿಯುವುದಲ್ಲ. ಮತ್ತೆ ಕುಣಿದು ಮಾತಾಡುವಾಗ ತೊದಲುಬಾರದು, ಸ್ಪಷ್ಟವಾಗಿ ಮಾತಾಡಬೇಕು. ಎರಡೂ ಬೇಕು, ಕುಣಿತವೂ ಬೇಕು, ಮಾತು ಬೇಕು. ಹಾಗೆ ಅಂದ್ರೆ ವೇಷಕ್ಕೆ ಏನು ಬೇಕು ಅಂತ ಅರ್ಥ ಮಾಡಿಕೊಳ್ಳೋ ಪ್ರಭುತ್ವ ನಮ್ಮಲ್ಲಿರುತ್ತೆ. ಹೌದು, ಬಂದ್ರೆ ಪ್ರೇಕ್ಷಕರು ಈಗ ಪ್ರಜ್ಞಾವಂತರಿದ್ದಾರೆ, ಎರಡನ್ನೂ ಆಸ್ವಾದಿಸ್ತಾರೆ, ಯಾವುದು ಅಧಿಕವೂ ಆಗಬಾರದು. ಹಾಗೆ ತಾವೀಗ ಇಷ್ಟೆಲ್ಲ ಏನ್ ಹೇಳ್ತೇವೆ, ಒಂದು ತಯಾರಿಯನ್ನೆಲ್ಲ ಮಾಡಿಕೊಂಡ್ರು ಕೂಡ ತಾವು ತಾಳಮದ್ದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಬಹಳ ಕಡಿಮೆ. ಯಾಕಂದ್ರೆ ನಾವು ನೋಡಿದ ಮಟ್ಟಿಗೆ ಅಮ್ಮುಂಜಿಯವರು ವೇಷಧಾರಿಯಾಗಿ ಬಹಳಷ್ಟು ಹೆಸರನ್ನು ಮಾಡಿದ್ದಾರೆ, ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಹೋಗ್ತಾರೆ. ತಾಳಮದ್ದಲಲ್ಲಿ ಅರ್ಥ ಮಾಡುವಷ್ಟು ಅವರಲ್ಲಿ ಜ್ಞಾನ ಇದ್ರೂ ಕೂಡ ತಾಳಮದ್ದಲಿಗೆ ಅವ್ರು ಜಾಸ್ತಿ ಹೋಗುವುದಿಲ್ಲ ಹೇಳುವಂತ ಒಂದು ವಿಷಯ ಕೇಳಿ ಬರ್ತದೆ. ತಾವು ತಾಳಮದ್ದಲಲ್ಲಿ ಹೆಚ್ಚು ತೊಡಗಿಸಿಕೊಳ್ಳದಿರುವುದಕ್ಕೆ ಕಾರಣ ಏನು ಅಂತ ನನಗೆ ನಾನೇನು ಅಂತ ಗೊತ್ತುಂಟು, ಹಾಗಾಗಿ ಹೋಗ್ಲಿಲ್ಲ. ಅಂದ್ರೆ ನಿಜವಾಗಿ ಆದರೂ ತಾಳಮದ್ದಲ ಕ್ಷೇತ್ರ ಅಂತ ಹೇಳಿದ್ರೆ ರಂಗಸ್ಥಳ ಅಲ್ಲ, ತಾಳಮದ್ದಲಿಗೆ ಬೇರೆ, ಅದಕ್ಕೆ ಹೋಗಬೇಕು ಅಂತಾದ್ರೆ ಅಷ್ಟು ಅಲ್ಲ. ನಿಜವಾಗಿಯೂ ಒಬ್ಬ ಕಲಾವಿದನಾದವು ತಾಳಮದ್ದಲಿಗೆ ಹೋಗಲೇಬೇಕು. ನನಗೆ ಯಾಕೋ ಏನು ಮೊದಲಿನಲ್ಲೊಂದು ಹಿಂಜರಿಕೆ, ನನ್ನಲ್ಲಿ ಅಷ್ಟು ಇಲ್ಲ 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 ಅಂತ ಹೋಗಿದ್ದೇನೆ. ಹೋಗುವುದೇ ಇಲ್ಲ ಅಂತಲ್ಲ, ಈಗ ಕೆಲವು ಕಡೆಯಲ್ಲಿ ಹೋಗಿದ್ದೇನೆ,
ಈಗ ಹೋಗುದಿಂತ ಆದ್ರೆ ನಮ್ಮ ಅಣ್ಣ ಸಂಯೋಜನೆ ಮಾಡುವ ತಾಳಮದ್ಲಿಗೆ ಹೋಗ್ಬೋದಿತ್ತು, ನಾನು ಅವನಲ್ಲಿ ಹೇಳ್ತೇನೆ, ನಾ ಬರೋದಿಲ್ಲ ಮಾರೆ. ಅಂದ್ರೆ ತಾಳಮದ್ಲಿ ಕ್ಷೇತ್ರಕ್ಕೆ ಅದಕ್ಕೆ ಬೇಕಾದಂತಹ ಬಂಡವಾಳ ಅದ್ರ ನನ್ನಲ್ಲಿ ಇಲ್ಲ ಅಂತ ಅನ್ನುವಂಥ ಒಂದು ಕೀಳರಿಮೆ ಉಂಟು ನನಗೆ. ಹಾಗೆ ನನಗೆ ಯಾಕೆ ಅದರ ಬಗ್ಗೆ ಆಸಕ್ತಿ ಇಲ್ಲ, ಹಾಗಂತ ತಾಳಮದ್ಲಿಗೆ ಹೇಳ್ತೇನೆ. ಈಗ ಮನೆಯಲ್ಲಿ ಕೂತು ವಿಶ್ವಣ್ಣ ಅಥವಾ ಜಬ್ಬರ್ ಅವರಾಗಲಿ ರಂಗಭಟ್ರಾಗಲಿ ಎಲ್ಲ ಅವರ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಉಂಟಲ್ಲ, ಅದರಲ್ಲೆಲ್ಲ ನಾನು ಕೇಳ್ತೇನೆ. ಹಾಗೆ ಅಲ್ಲಿ ಹೋಗಿ ಮಾತಾಡುವುದಷ್ಟು ನನಗೆ, ಅಂದರೆ ಒಂದು ರಂಗಕ್ಕೆ ಹೋದ ಮೇಲೆ ನಾವು ಏನು ಅಂತ ಕಾಣಿಸಬೇಕು ಅಂತಾದರೆ ಅಷ್ಟು ನಮ್ಮಲ್ಲಿ ಬೇಕು. ತಾಳಮದ್ದಲ ಕ್ಷೇತ್ರಕ್ಕೆ ಹೋಗುವಷ್ಟು ನನ್ನಲ್ಲಿ ಇಲ್ಲ ಅನ್ನುವ ಒಂದು ಕೀಳರಿಮೆ ಉಂಟು ನನಗೆ. ಹಾಗಾಗಿ ಆಸಕ್ತಿ ಉಂಟು, ಅಷ್ಟಾಗಿ ಹೋಗುವುದಿಲ್ಲ ನಾನು. ತಾವು ಇನ್ನೂ ಕೂಡ ಅಧಿಕ ತಾಳಮದ್ದಲೆಗಳಲ್ಲಿ ಭಾಗವಹಿಸಬೇಕಂಥದ್ದು ನಮ್ಮ ಆಶಯ. ಅದೇ ರೀತಿ ತಾವು ಈ ತಿರುಗಾಟದ ಸಮಯದಲ್ಲಿ ಆದ್ರೆ ಮೇಳಗಳಿರ್ತವೆ, ಇದಕ್ಕಿಂತ ಮುಂಚೆ ಒಂದು ಎರಡು ಮೂರು ಕಡೆ ಹೇಳಬೇಕು ಅಂತ ಅಂದ್ರೆ ತಾವು ಹೇಳಿದಿರಿ ತಮ್ಮ ಏನೆಲ್ಲ ಆದಾಯ ಇದೆಯೋ ಅದೆಲ್ಲ ಯಕ್ಷಗಾನದಿಂದ ಮಾತ್ರ ಹೇಳುವ ಹಾಗೆ. ಹಾಗಾಗಿ ತಾವು ಮಳೆಗಾಲದಲ್ಲಿ ಕೂಡ ಈ ಕೆಲವು ತಂಡಗಳಿಗೆ ತಾವು ಹೋಗ್ತಿದ್ರಿ ಹೇಳುವುದನ್ನ ನಾವು ಕೇಳಿಪಟ್ಟು. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಾವು ಹೇಳ್ಬೋದಾ? ನನಗೆ ವೃತ್ತಿಯು ನನಗೆ ಜೀವನವು ಯಕ್ಷಗಾನವೇ, ಅದು ಬಿಟ್ಟು ನನಗೆ ಬೇರೆ ಯಾವುದೂ ಇಲ್ಲ. ಈಗ ನಾನು ಮೊದಲನೇ ಮನೆ ಕಟ್ಟಿದ್ದಾಗಲಿ ಜಾಗ ತೆಗೆದದ್ದಾಗಲಿ ಟೌನಲ್ಲೆಲ್ಲ ಯಕ್ಷಗಾನ ಮಾಡಿಸಿ ನಾನೆಲ್ಲ ಮಾಡಿದ್ದು. ಮಳೆಗಾಲದಲ್ಲಿ ನಮಗೆ ಕಲಾವಿದರಿಗೆ ಉದ್ಯೋಗ ಇರುವುದಿಲ್ಲ. ಮೊದಲು ನಾನು ಮದುವೆ ಆಗುವುದರ ಮೊದಲು ಮಳೆಗಾಲದಲ್ಲಿ ಕಟೀಲಿನಲ್ಲಿ ವೇಷಭೂಷಣ ತಯಾರಿಕೆಯಲ್ಲಿದ್ದೆ. ಅದರಲ್ಲಿ ಸಾಧಾರಣ ಒಂದು 10-15 ವರ್ಷ ಎಷ್ಟೇ ಇದ್ದೆ ಅಲ್ಲಿ. ಆಮೇಲೆ ಮಳೆಗಾಲದಲ್ಲಿ ನಿಡ್ಲೆ ಗೋವಿಂದ ಭಟ್ರು ಅವರದೊಂದು ಮಹಾಗಮ ಯಕ್ಷಗಾನ ಮಂಡಳಿ ಅಂತ ಇತ್ತು, ಅದರಲ್ಲಿ ನಾನು ಹೋಗ್ತಾ ಇದ್ದೆ. ಸಾಧಾರಣ ಒಂದು 18-19 ವರ್ಷ ಹೋಗಿದ್ದೇನೆ. ಅದು ನನಗೆ ಲಾಭ ಆಯಿತು. ಯಾಕೆಂತ ಹೇಳಿದ್ರೆ ಮಳೆಗಾಲಕ್ಕೆ ನಮಗೆ ಒಂದು ಜೀವನಾಧಾರ. ಮತ್ತೆ ಅಲ್ಲಿ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ, ಮೈಸೂರಾಗಲಿ ಬೆಂಗಳೂರಾಗಲಿ ವಿಶಾಖಪಟ್ಟಣ ಚೆನ್ನೈ ಇಂಥ ಬೇರೆ ಬೇರೆ ಕಡೆಯಲ್ಲಿ. ಅಲ್ಲಿ ಹೋದಲ್ಲೆಲ್ಲ ನಮಗೆ ಅಭಿಮಾನಿಗಳು ಸಿಕ್ಕಿದ್ದಾರೆ ನನ್ನ ಪಾತ್ರ ನೋಡಿ. ಅದು ನಮಗೆ ಒಂದು ಮಳೆಗಾಲದಲ್ಲಿ ಒಂದು ಜೀವನಕ್ಕೊಂದು ಇದಾಯಿತು. ಮತ್ತು ಈ ರಜತ ಪರ್ವಕ್ಕೆ ಅಲ್ಲಿದ್ದವರೆಲ್ಲ ಬಂದಿದ್ದಾರೆ. ನಾನು ಎಲ್ಲಿಗೆ ಮಳೆಗಾಲದಲ್ಲಿ ಎಲ್ಲೆಲ್ಲ ಹೋಗಿದ್ದೇನೆ ಅಲ್ಲಿದ್ದವರೆಲ್ಲ ಬಂದಿದ್ದಾರೆ, ಸಹಕಾರ ಮಾಡಿದ್ದಾರೆ ಎಲ್ಲರೂ. ಹಾಗೆ ಮಳೆಗಾಲದಲ್ಲಿ ನನಗೆ ಅದೊಂದು ಭಾಳ ಒಳ್ಳೆ ನಿಮ್ಗೊಂದು ರೀತಿ ಜೀವನ ಆಯ್ತು. ಮತ್ತೆ ನನ್ನ ಕಲಾ ವ್ಯಾಪ್ತಿ ಹರಡಿ ಎಲ್ಲ ಕಡೆ, ಈಗ ಮೈಸೂರಾಗಲಿ ಅಥವಾ ಕೊಯಮತ್ತೂರು ಆಗಲಿ ಚೆನ್ನೈ ಆಗಲಿ ಬೇರೆ ಬೇರೆ ಕಡೆಗೆ ಹೋಗಿದ್ದೇವೆ. ಮಂತ್ರಾಲಯ, ಶ್ರೀಶೈಲ, ವಿದೇಶಕ್ಕೂ ಹೋಗಿ ಬಂದಿದ್ದೀರಿ? ಹೌದು, ವಿದೇಶಕ್ಕೆ ಹೋಗಿದ್ದೇವೆ. ಫಸ್ಟ್ಗೆ ಹೋದ್ದು ನಾನು ಸಿಂಗಾಪುರಕ್ಕೆ, ಅದು ಕಟೀಲು ಮೇಳದಲ್ಲಿರುವಾಗ ನಮ್ಮ ಬಜಪೇಯಲ್ಲಿ ಶಾಂತಿ ಭವನದ ಆಚಾರ್ಯ ಇದ್ದಾರೆ, ಅವರ ಮೂಲಕವಾಗಿ ಫಸ್ಟ್ಗೆ ಸಿಂಗಾಪುರಕ್ಕೆ ಹೋದ್ದು. ಆಮೇಲೆ ಮಸ್ಕತ್, ಬೆಹರೀನ್, ಅಬುದಾಬಿ, ದುಬೈ ಯಕ್ಷಮಿತ್ರರು, ಈ ಸಲ ಮಸ್ಕತ್ಗೆ ಹೋಗಿ ಎಲ್ಲ ಯಕ್ಷಗಾನ ಮಾಡಿಕೊಂಡು ಬಂದಿದ್ದೇನೆ. ಈ ಯಕ್ಷಗಾನವೇ ನನ್ನನ್ನೆಲ್ಲ ಕರ್ಕೊಂಡು ಹೋಯಿತು. ಆಮೇಲೆ ಒಂದೆರಡು ಹಿಂದಿಯಲ್ಲಿಯೂ ಯಕ್ಷಗಾನ ಪಾತ್ರ ಮಾಡಿದ್ದೇನೆ ನಮ್ಮ ವಿದ್ಯಾಕೂಡಿಯವರು ಯಕ್ಷ ಮಂಜುಷದಲ್ಲಿ, ಅವರ ಮೂಲಕ ನನಗೆ ಕಾಶಿ ಮತ್ತು ಅಯೋಧ್ಯೆಗೆ ಹೋಗಿ ಪಾತ್ರ ಮಾಡುವ ಒಂದು ಸೌಭಾಗ್ಯ ಸಿಕ್ಕಿ ನಮ್ಮ ಗುರುಗಳ ಮಗಳು. ಹಾಗೆ ಯಕ್ಷಗಾನವೇ ನನ್ನನ್ನು ಎಲ್ಲ ಕಡೆಯಲ್ಲಿಯೂ ಕರ್ಕೊಂಡು ಹೋಯಿತು, ಅದರಿಂದ ನಮ್ಮ ಜೀವನ ಆಯಿತು. ಈಗ ತಾವು ಯಕ್ಷಗಾನ ತರಗತಿಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಹೆಚ್ಚಾಗಿ ಏನಾಗ್ತದೆ ಹೇಳಿದ್ರೆ ಅವರಲ್ಲಿ ಇರುವಂತಹ ಎಷ್ಟು ಜ್ಞಾನ ಭಂಡಾರ ಇದೆಯೋ ಅದನ್ನು ನೇರವಾಗಿ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಅವರ ಜ್ಞಾನಕ್ಕೆ ಅದು ಸಾಸಿವೆ ಕಾಳಿನ ರೀತಿ ಕಂಡ್ರು ಕೂಡ ಬರುವಂತಹ ಮಕ್ಕಳಿಗೆ ಅದು ಬಂಡೆಕಲ್ಲಷ್ಟು ದೊಡ್ಡದಾಗಿರ್ಬೋದು. ಹಾಗಾಗಿ ತಮ್ಮ ಜ್ಞಾನವನ್ನ ಬಟ್ಟಿಳಿಸಿ ಮಕ್ಕಳಿಗೆ ಬೇಕಾದ ಹಾಗೆ ಹೇಳಿಕೊಡುವಂತದ್ದು ಅದು ಇನ್ನೊಂದು ಕಲೆ ಆಗ್ತದೆ. ಹಾಗಾಗಿ ತಾವೀಗ ತರಗತಿಯನ್ನು ಮಾಡಬೇಕು ಅಂತಾದ್ರೆ ಇಷ್ಟು 33 ವರ್ಷಗಳ ಅನುಭವ ಏನಿದೆಯೋ ಅದನ್ನು ತಾವು ಯಾವ ರೀತಿ ಮಕ್ಕಳಿಗೆ ಹೇಳಿಕೊಡುವಲ್ಲಿ ತಮಗೆ ಸಹಕಾರಿ ಆಗ್ತಿದೆ, ಅದಕ್ಕೆ ತಮ್ಮ ತಯಾರಿಗಳು ಹೇಗೆ? ಅಂದರೆ ಈ ನಾಟ್ಯ ಕಲಿಸಲಿಕ್ಕೆ ಕೆಲವು ಕಡೆಯಿಂದ ನನಗೆ ಕರೆ ಬಂದಿತ್ತು, ಆದರೆ ನಾನು ಹೋಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಕಲಿಸುವುದು ಭಾಳ ಕಷ್ಟ. ಈಗ ನಾವು ಮಾಡುವುದಕ್ಕೂ ಮತ್ತೊಬ್ಬ ವಿದ್ಯಾರ್ಥಿಗೆ ಹೇಳಿಕೊಡುವುದಕ್ಕೂ ಅದಕ್ಕೊಂದು ಪ್ರೌಢಿಮೆ ಬೇಕು. ಆದರೆ ಈ ರಜತ ಪರ್ವದಲ್ಲಿ ಕಿಶನ್ ಹೆಗ್ಡೆ ಅವರು, ನಮ್ಮ ಪಂಚಮೇಳಗಳ ದನಿಗಳು, ಹೌದು, ಅವರು ನಮಗೆ ಅತಿಥಿಯಾಗಿ ಬಂದಿದ್ದರು. ಅವರೊಂದು ಮಾತು ಹೇಳಿದರು, 25 ವರ್ಷ ಕಟೀಲಿನಲ್ಲಿ ಆಯಿತು, ಇನ್ನು ಅಮುಂಜೆಯವರು ಮಕ್ಕಳಿಗೆ ಹೇಳಿಕೊಡಬೇಕು. ಅವರ ಮಾತೇ ನನಗೆ ಪ್ರೇರಣೆ ಆಯಿತು. ಆಮೇಲೆ ನಾನು ಧೈರ್ಯ ಮಾಡಿದೆ. ನಾನು ಮೊದಲು ಗೆಜ್ಜೆ ಕಟ್ಟಿದ್ದು ಇದು ಪೊಳಲಿ ಕ್ಷೇತ್ರದಲ್ಲಿ. ನನ್ನ ಮೊದಲ ಯಕ್ಷಗಾನ ನಾಟ್ಯಾಭ್ಯಾಸ ಕೇಂದ್ರ ಪ್ರಾರಂಭ ಆದದ್ದು ಪೊಳಲಿಯಲ್ಲಿ. ಅಲ್ಲಿ ರಾಮಕೃಷ್ಣ ತಪೋವನ ಅಂತ ಉಂಟು, ಅಲ್ಲಿ ಗುರುಗಳು ವಿವೇಕ ಚೈತನ್ಯ ಆನಂದ ಸ್ವಾಮೀಜಿಗಳು, ಅವರ ಒಂದು ಅನುಗ್ರಹದಲ್ಲಿ ಆ ರಾಮಕೃಷ್ಣ ತಪೋವನದಲ್ಲಿ ನಾನು ಮೊದಲು ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಪ್ರಾರಂಭ ಆದದ್ದು. ಈಗ ಅಲ್ಲಿ ಒಂದು ಒಳ್ಳೆ ತಂಡ ಆಗಿದೆ, ಒಂದು 3 ವರ್ಷದಿಂದ ಯಕ್ಷಗಾನ ಮಾಡ್ತಾ ಇದ್ದೇವೆ. ಅಲ್ಲಿಂದ ಪ್ರಾರಂಭ ಆದದ್ದು. ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ, ಈಗ ಒಂದು ಅರಳ ಜನಹಿತಾಯದಲ್ಲಿದ್ದೇನೆ, ಆಮೇಲೆ ಕಲ್ಲಡ್ಕ ಶ್ರೀರಾಮದಲ್ಲಿ, ಮತ್ತು ಬೊಂಡಾಲದಲ್ಲಿ, ಆಮೇಲೆ ಶುಭೋದಯ ವಾಮಂಜೂರು, ಆಮೇಲೆ ಕಾವೂರಿನಲ್ಲಿ ಒಂದು ಮಹಿಳಾ ಯಕ್ಷಗಾನ ಸಂಘ, ಮತ್ತು ಈ ಪಟ್ಲ ಯಕ್ಷ ಶಿಕ್ಷಣ ಅಂತ ಪ್ರಾರಂಭ ಆಯಿತು. ಅದೊಂದು ಭಾಳ ಒಳ್ಳೆಯ ಕೆಲಸ. ಎಲ್ಲ ಪ್ರತಿ ಶಾಲೆಯಲ್ಲಿ ಮಕ್ಕಳಿಗೆ
ಯಕ್ಷಗಾನದ ಬಗ್ಗೆ, ಅದು ನನಗೆ ಎರಡು ಶಾಲೆ ಕೊಟ್ಟಿದ್ದಾರೆ. ಹಾಗೆ ಒಂದು 7-8 ಕಡೆಯಲ್ಲಿ ಯಕ್ಷಗಾನದ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೇನೆ. ಅದೊಂದು ನಮಗೆ ಈಗ ಹೆಮ್ಮೆ ಆಗ್ತದೆ. ಅವರೊಂದು ನಮ್ಮ ಗುರುಗಳಿಂದ ಕರೆಯುವಾಗ ಅವರಿಗೆ ಹೇಳಿಕೊಡುವುದು, ಅದು ಅದು ಒಂದು ನಮಗೊಂದು ಜೀವನಕ್ಕೆ ಆಧಾರ ಆಯಿತು. ಹಾಗಾಗಿ ಈಗ ಒಂದು ಹಲವು ಕಡೆಯಲ್ಲಿ ಯಕ್ಷಗಾನದ ಕೇಂದ್ರವನ್ನು ಮಾಡ್ತಾ ಇದ್ದೀವಿ. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಮಜಲಿಗೆ ಬರ್ತಾ ಇದ್ದೇವೆ. ಸರಿ, ತಾವು ಕಾಣುವಂತಹ ಹೊಸ ಕಲಾವಿದರಿಗೆ ಅಥವಾ ಸಹ ಕಲಾವಿದರಿಗೆ ಅಥವಾ ಇನ್ನೂ ಯಕ್ಷಗಾನಕ್ಕೆ ಬರಬೇಕು ಅಂತ ಹೇಳುವಂತ ಆಸಕ್ತರಿಗೆ ತಾವೇನಾದರೂ ಕಿವಿ ಮಾತನ್ನು ಹೇಳಬೇಕು ಅಂತಂದ್ರೆ ಏನು ಹೇಳ್ತೀರಿ? ಹೇಳುವಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ, ಆದರೂ ಸಣ್ಣ ಕಲಾವಿದರಿಗೆ ಹೇಳುದು ಅಂತ ಹೇಳಿದ್ರೆ, ನಾವು ಒಂದು ಕ್ಷೇತ್ರಕ್ಕೆ ಹೋದ ಮೇಲೆ ಆ ಕ್ಷೇತ್ರದ ಶಿಸ್ತನ್ನು ನಾವು ಪಾಲಿಸಬೇಕು. ಈಗ ಯಕ್ಷಗಾನದ ಕ್ಷೇತ್ರದಲ್ಲಿ ಮಕ್ಕಳು ದುರಾಭ್ಯಾಸಕ್ಕೆ ಬಲಿಯಾಗಬಾರ್ದು. ಮೊದಲು ಯಕ್ಷಗಾನದವರಿಗೆ ಬರುವಂಥದ್ದು ಅದು. ಆದರೆ ನಾನು ಈಗಲೂ ಹೇಳ್ತೇನೆ, ನಾನೊಂದು ವೀಳ್ಯದೆಲೆ ತಿನ್ನುವುದಿಲ್ಲ ಅಥವಾ ಮದ್ಯ ಸೇವನೆ ಆಗಲಿ ಇದು ಯಾವುದೂ ಇಲ್ಲ. ಈಗಿನ ಮಕ್ಕಳಿಗೆ ಅದೊಂದು ಬಹಳ. ಮತ್ತು ಈ ಜರ್ದ ಇದೆಲ್ಲ ಮಾಡಬಾರ್ದು. ಮಕ್ಕಳು ಕಲಿಯಬೇಕು, ಮೊಬೈಲ್ ಯೂಸ್ ಮಾಡಬೇಕು. ಅದರಲ್ಲಿ ನಮಗೆ ಬೇಕಾದ ಎಷ್ಟೋ ಉಂಟು. ಈಗ ಅದರಲ್ಲಿ ತಾಳಮದ್ದಲಿ ಕೇಳ್ಬೋದು ಅಥವಾ ಮೊದಲಿನ ಕಲಾವಿದರದ್ದೊಂದು ವೇಷ ನೋಡ್ಬೋದು. ಅದನ್ನು ನೀವು ಉಪಯೋಗ ಮಾಡಬೇಕು. ದುರಾಭ್ಯಾಸಕ್ಕೆ ಬಲಿಯಾಗಬಾರ್ದು. ಪುಸ್ತಕ ಓದಬೇಕು ಮತ್ತು ಅರ್ಥ ಬಾಯ್ಪಾಠ ಮಾಡಬೇಕು. ಈಗ ನಮಗೆ ಕಟೀಲ್ ಮೇಳದಲ್ಲಿ ಹೆಚ್ಚಾಗಿ ದೇವಿ ಮಾತ್ಮೆ ಬರೋದು. ಅದೀಗ ಏನಾಗಿದೆ ಅಂತ ಹೇಳಿದ್ರೆ, ಬೇರೆ ಪ್ರಸಂಗ ಅಪರೂಪವಾದ ಕಾರಣ ಇದು ಅಭ್ಯಾಸ ಆಗಿ ಹೋಗಿದೆ. ಹೋಗೋದು ಕುಣಿಯೋದು ಬರೋದು, ಬೇರೆ ಪ್ರಸಂಗ ಬಂದರೆ ಮಾತಾಡಲಿಕ್ಕೆ ಸಿಗೋದಿಲ್ಲ. ಅದಲ್ಲ, ಬೇರೆ ಪ್ರಸಂಗ ಪುಸ್ತಕವನ್ನು ಓದಬೇಕು, ಅದಕ್ಕೆ ಬೇಕಾದ ತಯಾರಿ ಮಾಡಬೇಕು, ನಮ್ಮ ಜೀವನದಲ್ಲಿ ಶಿಸ್ತನ್ನು ಇಟ್ಕೊಳ್ಬೇಕು, ಒಂದು ದುರಾಭ್ಯಾಸಕ್ಕೆ ಬಲಿಯಾಗಬಾರ್ದು. ಒಬ್ಬ ಉತ್ತಮ ಕಲಾವಿದನಾಗಬೇಕು ಅಂತಾದರೆ ಹಿರಿಯರ ಕಲಾವಿದರು ಹೇಳಿದ್ರು ನಾವು ಕೇಳಬೇಕು. ನಾವೆಲ್ಲ ಅವರ ಸೇವೆ ಮಾಡಿಯೇ ಬೆಳೆದದ್ದು. ನಾವು ಮೇಳದಲ್ಲಿರುವಾಗ ಹಗಲಿನಲ್ಲಿ ದೊಡ್ಡ ಕಲಾವಿದರ ಸೇವೆ ಮಾಡಿ ಅವರಿಂದ ಹೇಳಿ ಕಲಿತು ಅಂಥ ಕಲಿಯುವ ಒಂದು ಹವ್ಯಾಸವನ್ನು ಮಾಡಿಕೊಡಬೇಕು ಅಂತೇಳಿ ನನ್ನ ಅನಿಸಿಕೆ ಒಂದು. ಆಗಲಿ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು ತಮ್ಮ ರಂಗದ ಬದುಕಿನ ಬಗ್ಗೆ ಆಗಿರ್ಬೋದು, ತಮ್ಮ ಅನುಭವಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಯಾವ ರೀತಿ ಒಬ್ಬ ಕಲಾವಿದ ಇನ್ನೂ ಉತ್ತಮನಾಗ್ಬೋದು ಅಂತ ಹೇಳೋ ಬಗ್ಗೆ ಆಗಿರ್ಬೋದು, ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ತಮ್ಮ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟದ್ದಕ್ಕೆ ನಮ್ಮ ಕಡೆಯಿಂದ ತಮಗೆ ಧನ್ಯವಾದಗಳನ್ನು. ನಿಮಗೂ ಕೂಡ ಹಾಗೆ. ನನ್ನನ್ನೊಂದು ಗುರುತಿಸಿ, ನಾನೊಬ್ಬ ದೊಡ್ಡ ಕಲಾವಿದ ಅಂತಲ್ಲ, ಅಂತೂ ಈ ನಿಮ್ಮ ಈ ಅಭಿಮತ ಸ್ಟುಡಿಯೋಗೆ ನನ್ನನ್ನು ಕರೆದು ನನ್ನ ಅಭಿಪ್ರಾಯ ಅನುಭವವನ್ನು ಕೇಳಬೇಕು ಅಂತ ನನ್ನನ್ನು ಕರ್ಕೊಂಡಿದ್ದೀರಿ. ಹಾಗಾಗಿ ನಿಮಗೂ ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ತಮ್ಮಂಥ ಕಲಾವಿದರು ಬಂದಷ್ಟು ನಮಗೆ ಖುಷಿ ಜಾಸ್ತಿ. ಹಾಗಾಗಿ ಇಷ್ಟು ಹೊತ್ತು ಮತ್ತೊಮ್ಮೆ ತಮ್ಮ ಸಮಯವನ್ನು ಮೀಸಲಿಟ್ಟದಕ್ಕಾಗಿರ್ಬೋದು, ತಮ್ಮ ಅನುಭವಗಳನ್ನು ಮುಕ್ತ ರೀತಿಯಿಂದ ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿರ್ಬೋದು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮೋಹನ್ ಕುಮಾರ ಮುಂಜಿಯವರು ಇದ್ದುಕೊಂಡು ಅವರ ಬದುಕಿನ ಕುರಿತಾಗಿರ್ಬೋದು ಅಥವಾ ಯಕ್ಷಗಾನ ರಂಗದಲ್ಲಿ ಅವರು ನಡೆದು ಬಂದ ಹಾದಿಯ ಬಗ್ಗೆ ಆಗಿರ್ಬೋದು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಕಲಾವಿದರ ಜೊತೆಗೆ ನಾನು ಬರಲಿಕ್ಕಿದ್ದೇನೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.